ಕರೆದುಬಿಟ್ಟು ಬೀಡ ತೆಗೆದು ಅವ್ರ ಕಾಲಿಗೆ ಪಾದಕ್ಕೆ ಇಲ್ಲಿ ಹಚ್ಕೊಂಡ್ರು. ಹಚ್ಕೊಂಡು ಅದನ್ನು ವಾಸನೆ ನೋಡು ಬಾ, ಹೆಂಗಿದೆ ವಾಸನೆ ನೋಡು ಅಂತಂದರು. ವಾಸನೆ ನೋಡಿದ್ರೆ ಗಂಧದ ಪರಿಮಳ ತೇದು ಬರ್ತಾ ಇತ್ತು. ಅದನ್ನು ಎಳಿ ಹೊಸರು ಹೊಸರು ಎಳಿಬೇಕು ಅಂತ ಅಂತ ಹೇಳಿಸ್ಕೊಂಡ್ರು. ಹೆಂಗೆ ಐತೆ, ಚಲೋ ಆಯ್ತಾ, ಭಾರಿ ಚಲೋ ಆಯ್ತಾ ಬಾಬಾರ ಅಂತಂದರು. ಅದಾದ ಒಂದು 5-6 ವರ್ಷಗಳಿಗೆ ನಾನು MD ಸೋಪ್ ಫ್ಯಾಕ್ಟ್ರಿಯಾಗಿ ಕರ್ನಾಟಕ ರಾಜ್ಯದ ಸಾಬೂನು ಕಾರ್ಖಾನೆಯ ಒಂದು MD ಆಗಿ ಅಲ್ಲಿ ಹೋಗಲಿಕ್ಕೆ ಸಾಧ್ಯವಾಯಿತು. ಸದಾನಂದ 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 ಪಾಹಿಮ ಸದಾನಂದ 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 ರಕ್ಷಮ ಸದಾನಂದ 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 ಪಾಹಿಮ ಸದಾನಂದ 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 ರಕ್ಷಮ ಭೂಲೋಕಕ್ಕೆ ಭವರೋಗ ವೈದ್ಯನಾಗಿ ದತ್ತಧರೆಗೆ ಬಂದ ಸದಾನಂದ ಗುರು ಚರಿತೆಯ ಕೇಳಲು ಭಕ್ತರಿಗಾನಂದ. ಎಲ್ಲರಿಗೂ ಜೈ ಸದಾನಂದ. ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು. ನನ್ನ ಹೆಸರು ಡಾಕ್ಟರ್ DS ಅಶ್ವಥ್ ಅಂತ ಹೇಳಿ, ನಾನೊಬ್ಬ IAS ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಪ್ರಸ್ತುತ ಈ ಹಿಂದೆ ನಾನು ಬಾಬಾರವ್ರಿಗೂ ನಮಗೂ ಸಂಬಂಧ ಅಂದರೆ 1992 ಅಂದರೆ 24 ವರ್ಷಗಳಿಂದ ಸತತವಾಗಿ ನಮಗೂ ಬಾಬಾರವ್ರಿಗೂ ಒಂದು ರೀತಿಯ ಬಾಂಧವ್ಯ, ಗುರು ಶಿಷ್ಯರ ಬಾಂಧವ್ಯ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಅವರು ನನಗೆ ಆಶೀರ್ವಾದ ಮಾಡಿದ್ರು. ನಾನು ಇಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದೆ, ಜಾಯಿಂಟ್ ಡೈರೆಕ್ಟರ್ ಆಗಿ. ನಂತರ ಒಬ್ಬ IAS ಅಧಿಕಾರಿ ಆಗಬೇಕು ಅಂತಕ್ಕಂಥ ಆಶೀರ್ವಾದ ಮಾಡಿದ್ರು 93. ಅದೇ ವರ್ಷನೇ IAS ಅಧಿಕಾರಿಯಾಗಿ ಬಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾಗಿ, ಕೊಪ್ಪಳ ಜಿಲ್ಲಾಧಿಕಾರಿ, ಕೊಡಗು ಜಿಲ್ಲಾಧಿಕಾರಿಯಾಗಿ, ಬಳ್ಳಾರಿ ವಿಶೇಷ ಜಿಲ್ಲಾಧಿಕಾರಿ, ಜಿಲ್ಲಾಧಿಕಾರಿ, ವೀರಶೈ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ, ಬೆಂಗಳೂರು ನಗರದಲ್ಲಿ ಜಿಲ್ಲಾಧಿಕಾರಿ ಇದ್ದ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಅಲ್ಲಿನ ಆಡಳಿತಾಧಿಕಾರಿಯಾಗಿ, ನಂತರ ಸರ್ಕಾರದ ಕಾರ್ಯದರ್ಶಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗವಿಕಲ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ, ಇದರ ಜೊತೆಯಲ್ಲಿ 3 ವಿಶೇಷವಾದ ಒಂದು ಶಕ್ತಿಯನ್ನು ಬಾಬಾ ಅವರು ತುಂಬಿದರು. ಒಂದು ಅಂತ ಹೇಳಿದ್ರೆ ಈ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷನಾಗಿ ಒಬ್ಬ ಪುರುಷನಾಗಿ ಪ್ರಥಮವಾಗಿ ನಾನು ಇಡೀ ರಾಷ್ಟ್ರದಲ್ಲೇ ಒಬ್ಬ ಅಧ್ಯಕ್ಷನಾಗಿ 1 ವರ್ಷ ಕಾಲ ಕೆಲಸ ಮಾಡ್ತಕ್ಕಂಥ ಯೋಗ ಒದಗಿ ಬಂದಿತ್ತು ಇಲ್ಲಿ. ಈ ದೃಷ್ಟಿಯಲ್ಲಿ ಅವರಿಗೆ ಹೆಚ್ಚಾಗಿ ಭಕ್ತಿ ಬಗ್ಗೆ ಅವರು ಹೆಚ್ಚಿನ ಒತ್ತು ಹೇಳ್ತಾ ಇದ್ರು. ನನಗೆ ಯಾವುದೇ ಆಭರಣ ಬೇಡ, ಒಡವೆ ಬೇಡ, ನನಗೆ ಹಣ ಬೇಡ, ಭಕ್ತಿ ಮಾತ್ರ ಬೇಕು. ಆ ದೃಷ್ಟಿಯಿಂದ ಅವರು ಹಿಡಿದವನು ನಕ್ಕವನು ಬಿಟ್ಟವನು ಅತ್ತವನು ಅಂತ ಎಲ್ಲ ಕಡೆ ಅವ್ರು ಹೇಳ್ತಾ ಇದ್ರು. ಹಿಡಿದವನು ನಕ್ಕವನು ಬಿಟ್ಟವನು ಅತ್ತವನು ಅಂತ ಒಬ್ಬ ತತ್ವಜ್ಞಾನಿ ಏನು ಹೇಳ್ತಾರೆ ಅಂದರೆ, ಹರ ಮುನಿದೊಡೆ ಬದುಕಬಹುದು, ಹರಿ ಮುನಿದೊಡೆ ಬದುಕಬಹುದು, ಹರಿ ಮುನಿದೊಡೆ ಬದುಕಬಹುದು, ಗುರು ಮುನಿದೊಡೆ ಬದುಕಬಹುದು ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಭಕ್ತಿ ಹೊಂದಿದರೆ ಸಾಕು. ಒಂದು ಸರ್ತಿ ಏನಾಯಿತು ಅಂತಂದರೆ 93, ಆ ಸಂದರ್ಭ ಶಿವರಾತ್ರಿ ಸಂದರ್ಭದಲ್ಲಿ ಅವ್ರಿಗೆ ಅವ್ರದ್ದೊಂದು ಫೋಟೋ ಹಚ್ಚಿ ಹಾಕ್ಸ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸಂಯುಕ್ತ ಕರ್ನಾಟಕದಲ್ಲಿ ಇನ್ನೊಬ್ಬ ನನ್ನ ಸ್ನೇಹಿತರು ಹೋಗಿ ಬಂದರು, ಅವ್ರ ಹೆಸರು ಹೇಳಬಾರ್ದು ನಾನು. ಅವ್ರು ಹೋದಾಗ ಅವರು ಫೋಟೋ ತೆಗೊಂಬಂದು ತೋರಿಸಿದ್ರು, ಏ ಚಲೋ ಇಲ್ವ ಇದು ಅಂದರು. ನನ್ನ ಕರೆದ್ರು, ಏ ಬಾರೋ ಇಲ್ಲಿ ಅಂದರು. ಅವ್ರು ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಬಾರೋ ಅಂತ ಕರೀತಾರೆ. ಯಾರಿಗೆ ಅತಿ ಪ್ರೀತಿ, ಅತಿ ವಿಶ್ವಾಸ, ಅತಿ ಭಕ್ತಿ ಇರುತ್ತೋ ಅವ್ರನ್ನ ಬಾರೋ ಅಂತ ಏಕವಚನದಲ್ಲೇ ಕರೀತಕ್ಕಂಥದ್ದು ಸಾಮಾನ್ಯವಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಅಷ್ಟೇ. ನಾನು ಆ ಫೋಟೋ ತಗೊಂಡೋಗಿ ಸಂಯುಕ್ತ ಕರ್ನಾಟಕಕ್ಕೆ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ನಮಗೆ ಗೊತ್ತಿರತಕ್ಕಂಥ ಒಬ್ಬ ಅಧ್ಯಕ್ಷರಿದ್ದರು. ಅಲ್ಲಿ ಕೊಟ್ಟ ಮೇಲೆ ಫೋಟೋ ಹಾಕ್ಸ್ಕೊಟ್ರು, ತಂದುಕೊಟ್ರೆ ಏ ಭಾರಿ ಚಲೋ ಬಂದಿತ್ತು ಫೋಟೋ, ಭಾರಿ ಚಲೋ ಆಗುತ್ತೆ ನಿಮಗೆ ಅಂತಂದರು. ಅದಾದ ನಂತರ ಒಂದು ಸರ್ತಿ ಏನಾಯಿತು ಅಂದರೆ, ಅದೇ 93 ಈ ಅವ್ರ ಕಾಲನ್ನು ಹೆಂಗಿಟ್ರು, ಕಾಲಿಟ್ಬಿಟ್ಟು ಅಲ್ಲಿ ಇದನ್ನು ಬೀಡ ಹಚ್ಚಿಬಿಟ್ಟು ಮೂಸ್ ನೋಡು ಅಂತಂದರು, ವಾಸನೆ ನೋಡು ಅಂತ. ಅದನ್ನು ನೋಡಿದೆ, ಚಲೋ ಐತೆ, ಹೆಂಗೈತೆ ವಾಸನೆ, ಸುವಾಸನೆ ಐತೆ ಅಂತಂದರು. ಹಂಗಂದ ತಕ್ಷಣ ಗಂಧದ ಫ್ಯಾಕ್ಟ್ರಿಗೆ ಹೋಗಿ MD ಆಗಿ, ಸೋಪ್ ಫ್ಯಾಕ್ಟ್ರಿ, ಇಲ್ಲಿ ಸೋಪ್ ಫ್ಯಾಕ್ಟ್ರಿ MD ಆಗಿ ಕರ್ನಾಟಕ ಸಾಬೂನು ನಿಗಮದ ಅಧ್ಯಕ್ಷನ ಅದು ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಭಾಗ್ಯ ಸಹ ಬಂತು. ಆ ದೃಷ್ಟಿಯಲ್ಲಿ ಕೆಲವು ಪಾವಾಡಗಳು ಅಂತ ಹೇಳಿದ್ರೆ, ನಾನು ನೋಡಿದಾಗೆ ನಾನು ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ ಹೆಲ್ತ್ ಮಿನಿಸ್ಟ್ರಿಗೆ 93 ಇದ್ದಿದ್ದೆ 10 ದಿವಸ. 10 ದಿವಸದಲ್ಲಿ ಕೆಲವು ಅವರು ರಿಸೈನ್ ಮಾಡಬೇಕಾಯಿತು ಯಾವುದೋ ಕಾರಣಕ್ಕಾಗಿ, ಸ್ವಲ್ಪ ಗಲಾಟೆಗಳಾದಾಗ. ಆ ಸಂದರ್ಭದಲ್ಲಿ ಕೆಲವು ಕಡತಗಳು ನನ್ನ ಹತ್ರ ಆಯಿತು, ಕಡತಗಳನ್ನೆಲ್ಲ ಒಪ್ಪಿಸ್ಬಿಟ್ಟಿದ್ದೆ. ಆದರೂ ಸಹ ಸರ್ಕಾರದ ಒಂದು ಕಾರ್ಯದರ್ಶಿಯಿಂದ ಒಂದು ಫೋನ್ ಬಂತು, ಈ ಥರ ಕೆಲವು ಕಡತಗಳು ಬಿಟ್ಟೋಗಿದೆ, ಕುಟುಂಬ ಕಲ್ಯಾಣ ಇಲಾಖೆ ಕೊಡಬೇಕು ಅಂತ. ನಾನು ಈಗಲೇ ಕೊಟ್ಬಿಟ್ಟಿದ್ದೀನಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಅವರು 1 ಗಂಟೆಗೆ ಫೋನ್ ಬಂತು,
ಮೂರು ಗಂಟೆಗೆ ನಾನು ಮಠಕ್ಕೆ ಬಂದು ನಮಸ್ಕಾರ ಮಾಡಿ, ನಾಲ್ಕು ಗಂಟೆಗೆ ಮತ್ತೆ ಮೆಸೇಜ್ ಬಂತು ಕಡತಗಳ ಸಿಕ್ತು ಅಂತ. ಆ ರೀತಿ ಒಂದು ಪವಾಡ ಅಂತ ಹೇಳ್ಬೋದು ನಾವು. ಅದೇ ದೃಷ್ಟಿಯಿಂದ ಒಂದು ಸರ್ತಿ ಅದೇ 93ನೇ ಇಸ್ವಿದಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅವರು ಒಂದು ಸಲ ಈ ಡಾಕ್ಟರ್ ಒಬ್ಬರಿದ್ದಾರೆ, ಲೇಡಿ ಡಾಕ್ಟರ್, ಅವರ ಒಂದು ಮನೆಯವ್ರಿಗೆ ಬಾರೋ ಇಲ್ಲಿ ಅಂತ ಕರೆದ್ರು. ಬಾಯಿ ಓಪನ್ ಮಾಡಿದ್ರು ಅವರ ಬಾಬಾ ಅವರು. ಬಾಬಾ ಬಾಯಿ ಓಪನ್ ಮಾಡಿದಾಗ ಶಿವರಾತ್ರಿ ದಿವಸ ರಾತ್ರಿ ಅವರ ಬಾಯಿ ಒಳಗಡೆ ಗೋಲಾಕಾರವಾದ ಒಂದು ಒಂದು ರೌಂಡಾಗಿ ಅಲ್ಲಿ ಒಳಗಡೆ ಸುತ್ತಾಗ್ತಾ ಇತ್ತು, ಹೇಗೆ ಬಾಯಿ ಬ್ರಹ್ಮಾಂಡ ಥರ. ಅದು ನೋಡಿದಾಗ ಬಹಳ ದಿಗ್ಭ್ರಮೆ ಆಯಿತು ನಮಗೆ. ಒಂದು ಸಲ ನಾನು 94ನೇ ಇಸ್ವಿದಲ್ಲಿ ನಮ್ಮ IAS ಅಕಾಡೆಮಿಯಿಂದ ಬಾಂಬೆಗೆ ಹೋದೆ. ಬಾಂಬೆಗೆ ಹೋದಾಗ ಚೆನ್ನಾಪಟ್ಟಿಯಿಂದ ಅಲ್ಲಿ ಒಂದು ಮಠ ಇದೆ, ಅಲ್ಲಿ ಹೋದಾಗ ಅವ್ರು ಬಹಳ ಖುಷಿಪಟ್ಟರು. ಅಲ್ಲಿ ಎರಡೂ ಸ್ವೀಟ್ ಬಾಕ್ಸ್ ಕೊಟ್ಟು ನನಗೆ, ಭಾರಿ ಚಲವಾಗುತ್ತೆ ಅಂಥೇಳಿ. ಆ ದೃಷ್ಟಿಯಲ್ಲಿ ಅವರು ನನಗೆ ರುದ್ರಾಕ್ಷಿಯನ್ನು ಕೊಟ್ಟಿದ್ದಾರೆ. ನಾನು ರುದ್ರಾಕ್ಷಿನ ಹಾಕ್ಕೊಂಡೇ ಇರ್ತೇನೆ ಸಾಮಾನ್ಯವಾಗಿ. ಒಂದು ಲಕ್ಷ್ಮೀ ವಿಗ್ರಹ ಕೊಟ್ಟಿದ್ದಾರೆ, ವಿಭೂತಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಅವ್ರ ಭಕ್ತಿಯಿಂದನೇ, ನಾನೇನು ಅವ್ರಿಗೇನು ಹಣ ಕೊಡಲಿಲ್ಲ, ಇನ್ನೇನಿಲ್ಲ, ಬರೀ ಭಕ್ತಿಯಿಂದ ಮಾತ್ರ ನಾವು ಅವ್ರನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಈ ಕಬೀರ್ ದಾಸಿಗೆ ಒಂದು ಪ್ರಶ್ನೆ ಒಬ್ಬರು ಕೇಳ್ತಾರಂತೆ, ನಿಮಗೆ ಗುರು ಮುಖ್ಯನಾ ದೇವ್ರ ಮುಖ್ಯನಾ ಅಂತ. ಕಬೀರ್ ದಾಸ್ ಏನು ಹೇಳ್ತಾರೆ, ಗುರು ಮುಖ್ಯ ಅಂತಾರೆ. ಯಾಕೆ ದೇವ್ರ ಮುಖ್ಯವಲ್ಲ, ಗುರು ಇದ್ದಿದ್ದಕ್ಕೆ ದೇವ್ರನ್ನ ಕಂಡೆ. ಆ ದೃಷ್ಟಿಯಿಂದ ಗುರುಗಳ ಒಂದು ಆಶೀರ್ವಾದ, ಗುರುಗಳ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದ್ದರೆ ನಾವು ಯಾವುದನ್ನು ಬೇಕಾದ್ರು ಜಯಿಸ್ಬೋದು. 94ನೇ ಸಾಲಿನಲ್ಲಿ ಒಂದು ಸಲ ನನ್ನ ಬಾಬಾರವರು ಒಳಗಡೆ ಕರೆದ್ರು, ಆಶ್ರಮದಲ್ಲಿ ಕರೆದುಬಿಟ್ಟು ಬೀಡ ತೆಗೆದು ಅವರ ಕಾಲಿಗೆ ಪಾದಕ್ಕೆ ಇಲ್ಲಿ ಹಚ್ಕೊಂಡ್ರು. ಹಚ್ಕೊಂಡು ಅದನ್ನು ವಾಸನೆ ನೋಡು ಬಾ, ಹೆಂಗಿದೆ ವಾಸನೆ ನೋಡು ಅಂತಂದರು. ವಾಸನೆ ನೋಡಿದ್ರೆ ಗಂಧದ ಪರಿಮಳ ತೇದು ಬರ್ತಾ ಇತ್ತು. ಅದನ್ನು ಎಳಿ ಹೆಸರು ಎಳಿಬೇಕು ಅಂತ ಹೇಳಿಸ್ಕೊಂಡ್ರು. ಹೆಂಗೆ ಐತೆ, ಚಲೋ ಆಯ್ತಾ, ಭಾರಿ ಚಲೋ ಆಯ್ತಾ ಬಾಬಾರ ಅಂತಂದರು. ಅದಾದ ಒಂದು 5-6 ವರ್ಷಗಳಿಗೆ ನಾನು MD ಸೋ ಫ್ಯಾಕ್ಟ್ರಿಯಾಗಿ ಕರ್ನಾಟಕ ರಾಜ್ಯದ ಸಾಬೂನು ಕಾರ್ಖಾನೆಯ ಒಂದು MD ಆಗಿ ಅಲ್ಲಿ ಹೋಗಲಿಕ್ಕೆ ಸಾಧ್ಯವಾಯಿತು. ಇನ್ನೊಂದು ಮುಖ್ಯವಾದ ಪವಾಡ, ನಮ್ಮ ಜೊತೆಯಲ್ಲಿ ಮಹಿಪಾಲ್ ದೇಸಾಯಿ ಅಂತ, ನಾನು ಬಳ್ಳಾರಿಯಲ್ಲಿ ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಅವರು ಸಿವಿಲ್ ಜಡ್ಜ್ ಆಗಿದ್ದರು. ಅವರು ಒಳ್ಳೆ ಟೆನಿಸ್ ಪ್ಲೇಯರ್, ಅವರು 6 ಉದ್ದ ಇದ್ದಾರೆ. ಅವರು ಯಲಬುರ್ಗ ತಾಲೂಕಿನವರು. ನಾನು ಕೊಪ್ಪಳ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಅವ್ರ ಊರಿಗೆಲ್ಲ ಹೋಗ್ತಿದ್ದೆ ನಾನು. ಆ ಸಂದರ್ಭದಲ್ಲಿ ಅವರು ಸತತವಾಗಿ ಬರ್ತಾಯಿದ್ರು ಇಲ್ಲಿ. 93, 94, 95ನೇ ಸಾಲಿನಲ್ಲಿ ಅವ್ರು ಬಂದಾಗ ಅವ್ರು ನೋಡಿದಂಗೆ ಆಶ್ಚರ್ಯ ಆಯಿತು. ಅವ್ರು ಹೇಳಿದ್ರು, ನಂಗೆ ಒಂದು ವರ್ಷ ನಾನು ಬೆಡ್ ಡಿಡನ್ ಆಗಿದ್ದೆ, ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ದೆ, ಇನ್ನು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಮಹಿಪಾಲ್ ದೇಸಾಯಿ ಅವರು ಹೇಳಿದ್ರು. ಅದಾದಮೇಲೆ ಒಂದು ಕಡೆ ಅವರ ಪತ್ನಿ, ಒಂದು ಕಡೆ ಮಗಳು, ಒಂದು ಕಡೆ ಮಗ, 3 ಜನ ಅವರನ್ನು ಪ್ರತಿನಿತ್ಯ ಮೇಲಕ್ಕೆ ಕರ್ಕೊಂಬಂದು ಅಲ್ಲಿ ಕೂಡಿಸಿ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ಸಲ ಇದ್ದಕ್ಕಿದ್ದಾಗ ಶಿವರಾತ್ರಿ ಸಂದರ್ಭದಲ್ಲಿ ಬಾಬಾ ಅವರು ಹೇಳೋ ಮೇಲಕ್ಕೆ ಅಂದರು, ಅವ್ರಿಗೆಲ್ಲ ನಡೆಯೋಕ್ಕೆ ಆಗಲ್ಲ, 3 ಜನ ಎತ್ಕೊಂಡು ಮೇಲಕ್ಕೆತ್ತಬೇಕು, ಕೆಳಗೆ ಕಳಿಸ್ಬೇಕು ಅಂತವ್ರು ಎದುರು ಮೇಲಕ್ಕೆ ನಡ್ಕೊಂಬಾರೋ ಅಂದರು. ಅವ್ರ ಕೈಯಲ್ಲಿ ಸ್ವಲ್ಪ ಭಯ ಆಯಿತು, ಏನು ನೋಡಿದೆ ನಡ್ಕೊಂಬಾರೋ ಇಲ್ಲ ಅಂದರು, ನಡ್ಕೊಂಡು ಬಂದೇ ಬಿಟ್ರು ಅವರು. ಸೊ ಯಾರೂ ಹಾಸಿಗೆ ಮೇಲೆ ಮಲಗಿದ್ರು, ಯಾರೂ ಓಡಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ, ಯಾರು ಎದ್ದೇಳಲಿಕ್ಕೆ ಆಗ್ತಿರಲಿಲ್ಲ, ನಡಿಲಿಕ್ಕೆ ಆಗ್ತಿರಲಿಲ್ಲ, ನಡೆದಾಡುವ ದೇವರಾಗ ಅವರು ನಮಗೆ ಆದ ದಿವಸ ಅವರೊಂದು ಪವಾಡವನ್ನು ಮಹಿಪಾಲ್ ದೇಸಾಯಿ ಅವ್ರ ಮುಖಾಂತರ ತೋರಿಸ್ಕೊಟ್ರು. ಮತ್ತು ಅವ್ರು ಜಡ್ಜ್ ಆಗ್ತೀವಿ ಅಂದರು, ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೋಲಾರ ಜಿಲ್ಲೆಯಲ್ಲಿ ಅವರಲ್ಲಿ ನಿವೃತ್ತಿ ಹೊಂದಿದರು. ಈ ರೀತಿ ಅವರ ಪವಾಡಗಳು ಅನೇಕ. ಅದನ್ನು ಅರಿಬೇಕಾದರೆ ಅವರಲ್ಲಿ ಭಕ್ತಿ ಮಾರ್ಗದಿಂದ ಮಾತ್ರ ಸಾಧ್ಯ. ಇನ್ನೇನು ಹಣ, ಆಭರಣ, ಒಡವೆ ಅಂತಾದ್ರಿಂದ ಅವರು ಇಷ್ಟಪಡೋದಿಲ್ಲ. ಅದಕ್ಕೆ ಅವರು ಯಾವಾಗಲೂ ಹಿಡಿದವನು ನಕ್ಕವನು ಬಿಟ್ಟವನು ಅತ್ತವನು ಅಂತಕ್ಕಂಥ ವಿಚಾರವನ್ನು ಎಲ್ಲರ ಮುಂದೆ ಅವ್ರು ಹೇಳ್ತಾಯಿದ್ರು. ಈ ರೀತಿಯ ಮಹಾಪವಾಡ ಪುರುಷರಾಗಿದ್ದರು ಸದಾನಂದ ಬಾಬಾರವರು. ಸೊ ನಾವು ಯಾವುದೇ ಒಂದು ವಿಚಾರದಲ್ಲಿ ಶ್ರದ್ಧೆ ಸಬೂರಿ ಭಕ್ತಿ ಮಾರ್ಗದಿಂದ ಇವತ್ತೊಂದು ದಿವಸ ನಮ್ಮ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಅಲ್ಲೋಲ್ ಕಲ್ಲೋಲವಾಗ್ತಾಯಿದೆ. ಪ್ರತಿನಿತ್ಯ 100 ಸಾಯ್ತಾ ಇದ್ದಾರೆ. ಒಂದು ಕಡೆ ನಾವು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೀವಿ. ಈ ದೃಷ್ಟಿಯಲ್ಲಿ ಒಂದು ಶಾಂತಿ ಮಂತ್ರವನ್ನು ಜಪಿಸಲಿಕ್ಕೆ, ವಿಶ್ವದಲ್ಲಿ ಶಾಂತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ, ವಿಶ್ವದಲ್ಲಿ ಆಧ್ಯಾತ್ಮಿಕ ಒಂದು ಸಂಘವನ್ನು ಮಾಡಲಿಕ್ಕೆ, ವಿಶ್ವನೇ ಒಂದು ಆಧ್ಯಾತ್ಮಿಕವಾದ ಒಂದು ಸಂಸ್ಥೆಯಾಗಿ ಬೆಳೀಲಿಕ್ಕೆ ಬಾಬಾರಂತಾರವರು, ದತ್ತಾತ್ರೇಯ ಬಾಬಾ ಅಂತ ಹುಟ್ಟಿ ಬರಬೇಕು. ಅವರ ಆಶೀರ್ವಾದದಿಂದ ಮನುಷ್ಯನ ಮನಸ್ಸು ಸಂಕುಲ, ಮನುಷ್ಯ ಸಂಕುಲ ಉಳಿಬೇಕಾದ್ರೆ ಆ ಬಾಬಾರವರ, ದತ್ತಾತ್ರೇಯ ಬಾಬಾರವರ ಆಶೀರ್ವಾದ, ಸದಾನಂದ ಮಹಾರಾಜರ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ. ಇದನ್ನು ಹೆಚ್ಚು ಹೆಚ್ಚಾಗಿ ನಾವು ಆಧ್ಯಾತ್ಮಿಕತೆಯಿಂದ ನಾವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ದಿವಸ ನಾವು ಪಾಶ್ಚಿಮಾತ್ಯ ದೇಶದ ಒಂದು ವಿಚಾರಧಾರೆಗಳಿಗೆ ನಾವು ಇವತ್ತೊಂದು ದಿವಸ ಒಂದು ಶರಣಾಗ್ಬಿಟ್ಟಿದ್ದೀವಿ, ಒಂದು ಗುಲಾಮರಾಗ್ಬಿಟ್ಟಿದ್ದೀವಿ. ಅದನ್ನು ಮರೆತು ನಾವು ನಮ್ಮ ದೇಶದಲ್ಲಿರತಕ್ಕಂಥ ಸಂಪತ್ತನ್ನು, ನಮ್ಮ ದೇಶದಲ್ಲಿರತಕ್ಕಂಥ ಒಂದು ರೀತಿಯ ಆಧ್ಯಾತ್ಮಿಕ ಸಂಪತ್ತನ್ನು, ದೈವ ಸಂಪತ್ತನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದರೆ ವಿಶ್ವದಲ್ಲಿ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಭಕ್ತಿ ಇರುತ್ತೆ ಅನ್ನತಕ್ಕಂಥ ಒಂದು ನಂಬಿಕೆ ನನ್ನಲ್ಲಿದೆ.
ಎಲ್ಲರಿಗೂ ಜೈ ಸದಾನಂದ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು.